ಮಾರ್ಗಶೀರ್ಷ ಮಾಸದ ಕೊನೆಯ ದಿನವನ್ನು ನಾವು ಭೋಗಿ ಅಂತ ಆಚರಿಸ್ತೀವಿ ಏನು ಮಾರ್ಗಶೀರ್ಷ ಮಾಸದಲ್ಲಿ ಭಗವಂತನಿಗೆ ನಾವು ಏನು ಬೆಳಗ್ಗೆ ಹೋಗಿ ಗೊಜ್ಜು ಎಲ್ಲ ನೈವೇದ್ಯ ತೋರಿಸಿರ್ತೀವಲ್ಲ ಭೋಗಿ ದಿನ ಅದನ್ನೆಲ್ಲವನ್ನೂ ನಾವು ದಾನದ ರೂಪದಲ್ಲಿ ಮರದ ಬಾಗಿಣದ ರೂಪದಲ್ಲಿ ದಾನವನ್ನು ಒಂದು ಮುತ್ತೈದಕ್ಕೆ ಕೊಡ್ತೀವಿ ಏನೇನು ಕೊಡ್ತೀವಿ ಅಂತ ತೋರಿಸ್ತೀವಿ ನೋಡಿ ಅಕ್ಕಿ ಹೆಸರು ಬೇಳೆ ಕಡ್ಲಿಬೇಳೆ ಬೆಲ್ಲ ಒಣಕೊಬ್ಬರಿ ಹುಣಸೆಹಣ್ಣು ಹವಿಜ ಮೆಣಸು ಜೀರಿಗೆ ಎಳ್ಳು ಎಳ್ಳು ದಾನ ಅತ್ಯಂತ ಶ್ರೇಷ್ಠ ದಾನ ಅಂತ ಹೇಳ್ತೇವೆ ನಂತರ ತುಪ್ಪ ಬೆಣ್ಣೆ ದಾಲ್ಚಿನ್ನಿ ಕಡಲೆ ಇದು ಸಕ್ಕರೆ ಸಕ್ಕರೆ ಅಂತಂದರೆ ನಾವು ಕಬ್ಬನ್ನು ಕೊಡಬೇಕು ಆದರೆ ಕೆಲವೊಬ್ಬರಿಗೆ ಕಬ್ಬನ್ನು ಯೂಸ್ ಮಾಡಲ್ಲ ಅದನ್ನು ಕೆಲವೊಬ್ಬರು ಮನೆಯಲ್ಲಿ ಮಕ್ಕಳು ಏನಾಗಲ್ಲ ತಿನ್ಲಿಕ್ಕೆ ಆಗೋಲ್ಲ ಅಂಥೇಳಿ ಬಿಟ್ಬಿಡ್ತಾರೆ ಅದಕ್ಕೆ ನಾವು ಕಬ್ಬ ಆಪ್ಷನ್ ಇಟ್ಕೊಳ್ಬೇಕು ಕಬ್ಬಾದರೂ ಕೊಡ್ಬೋದು ಅಥವಾ ಸಕ್ಕರೆ ಏನಾದರೂ ಕೊಡ್ಬೋದು ಅಂಥೇಳಿ ಇದು ಸಜ್ಜೆ ಹಿಟ್ಟು ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಸಜ್ಜೆಯನ್ನು ಹಿಟ್ಟನ್ನು ಯೂಸ್ ಮಾಡ್ತೀವಿ ಅದಕ್ಕೆ ನಾವು ಸಜ್ಜೆ ಹಿಟ್ಟು ಕೊಡ್ತೀವಿ ನಿಮ್ಗೆ ಬೇಡ ಅಂತಂದರೆ ನಾವು ಗೋಧಿ ಹಿಟ್ಟನ್ನು ಕೊಡ್ಬೋದು ನಂತರ ಮರದ ಬಂಗ್ನಳ್ಳಿ ದಕ್ಷಿಣೆ ಐದು ವಿಳೆದೇನೆ ದಕ್ಷಿಣೆ ದಾ ದಾನ ಕೊಡಬೇಕು ನಿಮ್ಗೆ ಎಷ್ಟು ಇಷ್ಟನೋ ಅಷ್ಟು ದಕ್ಷಿಣೆಯನ್ನು ಕೊಡ್ಬೋದು ಮತ್ತು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಮುತ್ತೈದಿಗೆ ಎದ್ದುಕೊಳ್ಳಲು ಕೊಬ್ಬ ದಿನ ಎದ್ಕೊಳ್ಬೇಕು ಅವರು ಆ ಕೊಬ್ಬರಿ ಎಣ್ಣೆಯನ್ನು ಕೊಡಬೇಕು ನಂತರ ಯಾವ ಆ ಋತಿನಲ್ಲಿ ಯಾವ ತರಕಾರಿಗಳಿರುತ್ತೋ ಆ ತರಕಾರಿಯನ್ನು ಕೊಡಬೇಕು ಸೌತೆಕಾಯಿ ಅವರೆಕಾಯಿ ಗಜ್ಜರೆ ಮತ್ತು ಹಣ್ಣುಗಳು ದ್ರಾಕ್ಷಿ ನಿಮ್ಗೆ ಯಾವ್ದು ಇಷ್ಟನೋ ಆ ಹಣ್ಣು ಕೊಡ್ಬೋದು ಹತ್ತಿ ಹತ್ತಿಯನ್ನು ಕೊಡ್ತೇವೆ ಅಂದರೆ ವಸ್ತ್ರದಾರಿದ್ರ ಬರಬಾರ್ದು ಅಂತ ಹತ್ತಿಯನ್ನು ನಾವು ದಾನವಾಗಿ ಕೊಡ್ತೇವೆ ಆಮೇಲೆ ನಾವು ಮರದ ಭಾಗದಲ್ಲಿ ಅರಿಶಿಣ ಅರಿಶಿಣ ಕುಂಕುಮವನ್ನು ಇಡ್ತೀವಿ ಈ ಅರಿಶಿಣ ಕುಂಕುಮ ಬಟ್ಟೆಲವನ್ನು ಇಡಬಾರ್ದು ಯಾಕಂದರೆ ಇದು ನಾವು ಮರದ ಭಾಗನ ಅಲ್ಲೇ ಇದು ಇದು ಭೋಗಿ ಅಷ್ಟೇ ಅದಕ್ಕೆ ನಾವು ಅರಿಶಿಣ ಕುಂಕುಮವನ್ನು ಈ ಥರ ಇಡ್ತೇವೆ ನಂತರ ಈ ಥರ ಎಲ್ಲ ಈ ಥರದ್ದೆಲ್ಲ ಸಾಮಗ್ರಿಗಳನ್ನು ಈ ಥರದ್ದು ಎಲ್ಲ ಸಾಮಗ್ರಿಗಳನ್ನು ಈ ಥರ ಪ್ಯಾಕ್ ಮಾಡ್ತೇವೆ ಅಕ್ಕಿ ಅಕ್ಕಿಯನ್ನು ಈ ಥರದ್ದೆಲ್ಲ ಕವರ್ನಲ್ಲಿ ಹಾಕಿ ಈ ಈ ಥರ ಮರದಲ್ಲಿ ಜೋಡಿಸ್ತೇವೆ ಪ್ರತಿಯೊಂದನ್ನು ಈ ಥರ ಮರದಲ್ಲಿ ಎಲ್ಲವನ್ನು ಜೋಡಿಸಿ ಈ ಒಂದು ಮಣೆ ಮೇಲೆ రంగవలేన హాకి దీపాన్ని హాచిట ఈత దీప హాచిట ఈ మరవన్న మనం ఇతహ మరవని ఇట్టు ಮರವನ್ನು ಒಂದು ಈ ತರ ಇದ್ದರೆ ಇನ್ನೊಂದು ಮರವನ್ನು ಈ ತರ ಮುಚ್ತೇವೆ ಈ ತರ ಮರವನ್ನು ಮುಚ್ಚಿ ಇದಕ್ಕೆ ಈ ಥರ ನಾವು ಬಿದಿರಿನ ಮರವನ್ನು ಕೊಡಬೇಕು ಯಾಕಂದರೆ ಇದು ಲಕ್ಷ್ಮೀನಾರಾಯಣ ಸಂಕೇತ ಬಿರ್ ಬಿದಿರಿನ ಮರ ಲಕ್ಷ್ಮೀನಾರಾಯಣ ಸಂಕೇತ ಅದರಿಂದ ನಾವು ಇದೇ ಮರವನ್ನು ಈ ಬೆಳ್ಳಿ ಬಂಗಾರ ಯಾವ ಮರ ಕೊಟ್ಟರು ಇದರಷ್ಟು ಪುಣ್ಯ ಬರಲ್ಲ ಅಂತ ಹೇಳ್ತಾರೆ ಅದಕ್ಕೆ ಇದಕ್ಕೆ ಅರಿಶಿನ ಕುಂಕುಮ ಎಸಿ ಗೆಜ್ಜೆ ವಸ್ತ್ರ ಹೂ ಏರಿಸಿ ಪೂಜೆಯನ್ನು ಮಾಡಿ ನಂತರ ಬತ್ತಿಯನ್ನು ಬೆಳಗಿ ನಂತರ ನಾವು ಮುತ್ತೈದೇನು ಕರಿತೇವಲ್ಲ ಆ ಮುತ್ತೈದಿಗೆ ಮುತ್ತೈದಿಗೆ ಅರ್ಶನ ಕುಂಕುಮ ಕೊಟ್ಟು ಹೂ ಕೊಡಬೇಕು ಮುತ್ತೈದೆಗೆ ಅರ್ಶಿನ ಕುಂಭ ಕೊಟ್ಟು ಈ ಅವರಿಗೆ ಕನ್ನಡಿಯನ್ನು ತೋರಿಸ್ಬೇಕು ಅವರಿಗೆ ಅರ್ಶಿನ ಕುಂಭ ಕೊಟ್ಟು ಕನ್ನಡಿಯನ್ನು ತೋರಿಸಿ ಹಣ್ಗೆಯನ್ನು ಕೊಡಬೇಕು ಹಿಕ್ಕೊಳ್ತಾರೆ ನಂತರ ನಾವು ಕಾಡಿಗೆಯನ್ನು ಆ ದಿನ ಮುತ್ತೈದೆಗೆ ಕಾಡಿಗೆ ಹಚ್ಕೊಳ್ಳಿ ಕೊಡಬೇಕು ಕಾಡಿಗೆ ಕೊಟ್ಟು ಹೂ ಕೊಟ್ಟು ನಂತರ ಕಣ ಹಾಕಿ ಒಳ್ಳೆಯ ಒಂದು ಬ್ಲೌಸ್ ಪೀಸ್ ಹಾಕಿ ಉಡಿ ತುಂಬಬೇಕು ಉಡಿ ತುಂಬಿ ನಂತರ ನಾವು ಅವ್ರ ಕಡೆಯಿಂದ ಉಡಿ ತುಂಬಿಸ್ಕೊಳ್ಬೇಕು ಉಡಿ ತುಂಬಿಸ್ಕೊಂಡ್ಮೇಲೆ ಮರದ ಬಾಗಿಡವನ್ನು ಸರಿಗಿನಿಂದ ಹಿಡಿದು ಮರದ ಬಗಣವನ್ನು ಐದು ಸಲ ಎತ್ತಿ ಇಳಿಸಿ ನಂತರ ಒಂದು ಸಲ ತೆಗೆದು ನೋಡಿ ಕರೆಕ್ಟ್ ಸರಿಯಾಗಿದೆ ಅಂತ ಹೇಳಿ ಅವರಿಗೆ ಕೊಡಬೇಕು ಒಂದು ಸಲ ಅದನ್ನು ಕೊಟ್ಟ ಮೇಲೆ ಮತ್ತೆ ನಾವು ಅದರ ಇನ್ನು ಯಾವ ವಸ್ತುಗಳನ್ನು ಮುಟ್ಟಬಾರ್ದು ಅಷ್ಟೇ